ಸನ್ಮಾನ್ಯ ಸಭಾಧ್ಯಕ್ಷೆ, ಉಪಮುಖ್ಯಮಂತ್ರಿಗಳಿಂದ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಈ ವರ್ಷದ ಬಜೆಟ್ ಅಲ್ಲಿ ಏನು ಬೆಂಗಳೂರಿನ ಹೊರವಲಯದ ದೇವನಹಳ್ಳಿ, ನೆಲಮಂಗಲ, ಹೊಸಕೋಟೆ, ದೊಡ್ಡಬಳ್ಳಾಪುರ, ಮಾಗಡಿ ಮತ್ತು ಬಿಡದಿಯನ್ನ ಉಪನಗರ ಟೌನ್ಶಿಪ್ ಗಳನ್ನಾಗಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. ಇದು ತುಂಬಾ ಸ್ವಾಗತಾರ್ಹ ಸಂಗತಿ. ಈಗಾಗಲೇ ಬಜೆಟ್ ಘೋಷಣೆ ಆಗಿ 3 ತಿಂಗಳಾಗಿದೆ, ಇನ್ ಬಾಕಿ 9 ತಿಂಗಳು ಈ ವರ್ಷದಲ್ಲಿ ಏನು ಉಳಿದಿದೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ಲಿಕ್ಕೆ ಏನು ಹೊರಟಿದ್ದಾರೆ. ಖಂಡಿತವಾಗ್ಲೂ ಇದೊಂದು ಒಳ್ಳೆ ಇನಿಷಿಯೇಟಿವ್. ಆದ್ರೆ ಉತ್ತರದಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ ಇದುವರೆಗೂ ಏನು ಇದಕ್ಕೆ ಮಾಡಿಲ್ಲ, ಪ್ರಸ್ತಾವನೆಯನ್ನ ಆರ್ಥಿಕ ಇಲಾಖೆಗೆ ಈ ಸದನ ಸ್ಟಾರ್ಟ್ ಆದ ನಂತರ, ಈ ಪ್ರಶ್ನೆ ಹಾಕಿದ ನಂತರ ಕಳಿಸಿದ್ದಾರೆ ಅಂತ. ದೊಡ್ಡಬಳ್ಳಾಪುರದಂತ ನಗರದಲ್ಲಿ ಬೆಂಗಳೂರಿಗೆ ನಾವೇನ್ ಹೊಂದ್ಕೊಂಡಿದೀವಿ ಸಭಾಧ್ಯಕ್ಷೆ, ಇಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗ್ತಿದೆ ಅಂತ ಉಪಮುಖ್ಯಮಂತ್ರಿಗಳಿಗೂ ಗೊತ್ತಿದೆ. BMRDA ಲಿಮಿಟ್ಸ್ ಬರುವಂತಹ ನಮ್ಮ ಪ್ರದೇಶಗಳಲ್ಲಿ 2011 ಇಸ್ವಿಯಿಂದ ಇದುವರೆಗೂ ಯಾವುದೇ CMC ಅಪ್ಗ್ರೇಡ್ ಆಗಿಲ್ಲ. ಅಪ್ಗ್ರೇಡ್ ಆದ್ರೆ ನಮ್ದು ಸಹ Grade 1 CMC ಆಗ್ಬೇಕು. 1.5-2 ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ನಮ್ಮಂತ ನಗರಗಳಿಗೆ ಟ್ಯಾಕ್ಸ್ ಕಲೆಕ್ಷನ್ ಡಿಮ್ಯಾಂಡ್ ಇವತ್ತು ಕೇವಲ 6 ಕೋಟಿ ಇದೆ. ಒಂದು ತಿಂಗಳಿಗೆ ಸಂಬಳನೆ 1.04 ಕೋಟಿ ರೂಪಾಯಿ ಸಂಬಳ ಇದೆ, ಫಿಕ್ಸ್ಡ್ ಎಕ್ಸ್ಪೆನ್ಸಸ್. ನಮ್ಮ ನಗರಸಭೆಯಲ್ಲಿ SFCL ಬರುತ್ತೆ ಮತ್ತು ಡಿಮ್ಯಾಂಡ್ ಅಲ್ಲಿ ಬರುತ್ತೇವೆ. ಉಪಮುಖ್ಯಮಂತ್ರಿಗಳೇ, ದಯವಿಟ್ಟು ನಾವು ಬೆಳೀತಾ ಇರುವಂತಹ ಸ್ಪೀಡ್ಗೆ ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ, ದೇವನಹಳ್ಳಿ ನಾವು ಬೆಳೀತಾ ಇರುವಂತಹ ಸ್ಪೀಡ್ಗೆ ನಾವು ಯಾವುದೇ ಕಾರಣಕ್ಕೂ ಕೆಲಸಗಳು, ಕಾಮಗಾರಿಗಳು ಮಾಡಕ್ ಆಗ್ತಿಲ್ಲ. ವಿಶೇಷವಾಗಿ ನಮ್ಮ BMRDA ವ್ಯಾಪ್ತಿಯಲ್ಲಿ ಬರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ಆನೇಕಲ್ಲು ಈ ತಾಲೂಕುಗಳಿಂದ ಇದು ಎಷ್ಟು ಬೆಳವಣಿಗೆ ಆಗುತ್ತೋ ಬೆಂಗಳೂರಿಗೆ ಅಷ್ಟು ಪೂರಕವಾಗಿರುತ್ತೆ. ಹಾಗಾಗಿ ದಯವಿಟ್ಟು ತಾವು ಏನು ಈ ಉಪನಗರಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು, ಇದನ್ನ ಸೀರಿಯಸ್ ಆಗಿ ತಗೊಂಡು ಇದಕ್ಕೆ ಒತ್ತನ್ನ ಕೊಟ್ಟು ವಿಶೇಷ ಅನುದಾನವನ್ನ ಕೊಟ್ಟು ಮತ್ತು ಈ ಉಪನಗರಗಳಿಗೆ ಏನು ಗ್ರೇಟರ್ ಬೆಂಗಳೂರು ಅಂತ ಆಲ್ರೆಡಿ ಒಂದು ಬಿಲ್ ಬೇರೆ ಇಟ್ಟಿದ್ದಾರೆ, ಅದರಲ್ಲಿ ಇದನ್ನ ಸೇರಿಸಿಲ್ಲ ಅನ್ನೋದು ಮಾಹಿತಿ ಇರುವಂತದ್ದು. ದಯವಿಟ್ಟು ದೊಡ್ಡಬಳ್ಳಾಪುರವನ್ನು ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ಬಿಡಿ. ದೇವನಹಳ್ಳಿನೂ ಬೆಳೆದಿದೆ, ದೊಡ್ಡಬಳ್ಳಾಪುರನು ಬೆಳೆದಿದೆ, ಹೊಸಕೋಟೆನೂ ಬೆಳೆದಿದೆ, ನೆಲಮಂಗಲನು ಬೆಳೆದಿದೆ. ಗ್ರೇಟರ್ ಒಂದ್ ನಿಮಿಷ ಅಣ್ಣ, ಗ್ರೇಟರ್ ಬೆಂಗಳೂರಿಗೆ ದಯವಿಟ್ಟು ಸೇರಿಸ್ಬಿಡಿ. ಇದ್ರ ಜೊತೆಗೆ ನಾನ್ ಕೇಳ್ಕೊಳ್ಳುವಂಥದ್ದು, ಸ್ಯಾಟಲೈಟ್ ಟೌನ್ ಅನ್ನ ಏನಾದ್ರೂ ಉಪಮುಖ್ಯಮಂತ್ರಿಗಳು ಪ್ಲಾನ್ ಮಾಡಿದ್ರೆ ಯಾವ ರೀತಿ ಗುರುಗ್ರಾಮ್ ಏನೋ ಡೆಲ್ಲಿಯಲ್ಲಿ ಗುರುಗ್ರಾಮ್ ಆಗಿದೆ, ಪುಣೆ ಔಟ್ಸ್ಕರ್ಟ್ಸ್ ಏನಾಗಿದೆ, ಈ ರೀತಿ ಚೈನಾ ಅಲ್ಲಾಗ್ಬೋದು, ಟೈವಾನ್ ಅಲ್ಲಾಗ್ಬೋದು, ಸ್ಯಾಟಲೈಟ್ ಟೌನ್ಸ್ ಇಂದ ತುಂಬಾ ಅಭಿವೃದ್ಧಿ ಆಗಿದೆ. ದಯವಿಟ್ಟು ಉಪಮುಖ್ಯಮಂತ್ರಿಗಳು ಇದಕ್ಕೆ ವಿಶೇಷವಾದಂತಹ ಗಮನವನ್ನ ಕೊಟ್ಟು ತಮಗೆ ನಮ್ಮಂತ ಜಿಲ್ಲೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ವಿಶೇಷವಾಗಿ ಈ ಸ್ಪೀಡ್ಗೆ ತಕ್ಕಂತೆ ಗ್ರಾಂಟ್ಸು ಕೊಡುವಂತ ಕೆಲಸ ಆಗ್ಲಿ. ಬಯಲಸೀಮೆಗೆ ಸೇರಿಸ್ಬಿಟ್ಟು 1 ವರ್ಷಕ್ಕೆ ಕೇವಲ 35 ಲಕ್ಷ ಕೊಡ್ತಾರೆ ಸಭಾಧ್ಯಕ್ಷೆ, ಕೇವಲ 35 ಲಕ್ಷ ಕೊಡ್ತಾರೆ ನಮಗೆ. ನಮ್ ಡೆವಲಪ್ಮೆಂಟ್ ಸ್ಪೀಡ್ಗೆ ಎಲ್ಲಾ ಡೆವಲಪರ್ಸ್ ಇವತ್ತು ಪ್ರಾಜೆಕ್ಟ್ ಇಟ್ಕೊಂಡಿದ್ದಾರೆ. ಉಪಮುಖ್ಯಮಂತ್ರಿಗಳಿಗೆ ಗಮನ ಕೊಟ್ಟು ಫಾಕ್ಸ್ಕಾನ್ ಸಮಸ್ಯೆ ಒಂದೇ ಒಂದು ಫಾಕ್ಸ್ಕಾನ್ ಸಂಸ್ಥೆ ಬಂದಿದೆ ಸಭಾಧ್ಯಕ್ಷ, ಈಗ 65,000 ಜಾಬ್ಸ್ ಕ್ರಿಯೇಟ್ ಆಗಿದೆ, 65,000 ಜಾಬ್ಸ್ ಮಿನಿಮಮ್ ಅಂದ್ರೆ 20% ಏನಾದ್ರೂ ದೊಡ್ಡಬಳ್ಳಾಪುರದಲ್ಲಿ ಉಳ್ಕೊಂಡ್ರೆ ಇನ್ನೂ 15,000 ಮನೆ ಬೇಕಣ. ಈಗ ಸದ್ಯಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಇರೋದೇ ಕೇವಲ 28,000 ಮನೆ, ಡಬಲ್ 150% ಗ್ರೋತ್ ಆಗ್ಬೇಕು. ಆ ಗ್ರೋತ್ ಪೂರಕವಾಗಿ ಮೂಲಭೂತ ಸೌಕರ್ಯಗಳಿಗೆ ದಯವಿಟ್ಟು ಉಪಮುಖ್ಯಮಂತ್ರಿಗಳು ಅನುದಾನ ಕೊಡಬೇಕು ಅಂತ ಮತ್ತು ಅಭಿವೃದ್ಧಿಗೆ ಸ್ಯಾಟಲೈಟ್ ಟೌನ್ ಮಾಡಬೇಕು ಅಂತ ಕೋರ್ಕೊಂತೀನಿ. ಅಧ್ಯಕ್ಷೇ, ಮುನ್ರಾಜ್ ಅವ್ರಿಗೆ ಬೆಂಗಳೂರು ಹೊರಲಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದ್ದಾರೆ, ಬಹುಶಃ ಎಲ್ಲ ಅರ್ಥ ಆಗಿದೆ. ಅವರು ಭೂಮಿ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಅರಿವಿದೆ. ಅಭಿನಂದನೆಗಳು. 2006 ರಾಮನಗರದಲ್ಲಿ ಬಿಡದಿ, ಉಪನಗರ, ಸಾತ್ತೂರು, ಸೋಲೂರು, ನಂದಗುಡಿ ಇವೆಲ್ಲ ಮಾಡಬೇಕು ಅಂತೇಳಿ 2006 ಹಿಂದೆ ಒಂದು ತೀರ್ಮಾನ ಆಗಿತ್ತು. ಅದಾದ್ಮೇಲೆ ಅದಕ್ಕೆ ಯಾವುದು ರೂಪ ಕೊಡಕ್ಕೆ ಹೋಗಲಿಲ್ಲ ಸರ್ಕಾರಗಳು. ಯಾವುದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬರಲಿ, BJP ಬರಲಿ, ದಳ ಸರ್ಕಾರ ಬರಲಿ, ಅದು ಅಲ್ಲಿಗೆ ನಿಂತ್ಕೊಳ್ತು. ಬೆಂಗಳೂರಿಗೆ ಪಾಪ್ಯುಲೇಷನ್ನ ತಡಿಬೇಕಾದ್ರೆ ಸ್ಯಾಟಲೈಟ್ ಟೌನ್ಗಳು ಬೆಳಿಬೇಕು. ಬೆಂಗಳೂರಿನಲ್ಲಿ ಜಾಸ್ತಿ ಬಾಡಿಗೆ ಆಗೋಗಿದೆ, ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ ಆಗೋಗಿದೆ, ಅದಕ್ಕೇನಾದ್ರು ಮಾಡಿ ನಿಲ್ಲಿಸ್ಬೇಕು. ಇದಕ್ಕೆ ಮೂಲತ್ವವಾಗಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡು, ನೀರು, ಸಿಲ್ವೇಜು ಇವೆಲ್ಲ ಕೂಡ ಒಂದು ದೊಡ್ಡ ಸಮಸ್ಯೆ ಇದೆ. ಈಗ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆ, ಆನೇಕಲ್ಲು ಇವೆಲ್ಲ ವ್ಯಾಪಕವಾಗಿ ಬಿಡದಿ ಎಲ್ಲ ಬೆಳೀತಾ ಇದೆ. ಸೊ ಅದಕ್ಕೆ ನಾವು ಏನಾದ್ರು ಮಾಡಿ ಅದಕ್ಕೆ ಈ ನಿಮ್ಗೆ ಹೆಂಗಿರೋ ಇಂಡಸ್ಟ್ರಿಯಲ್ ಟೌನ್ ಕೂಡ ಆಗಿದೆ, ಅಲ್ಲೆಲ್ಲ ಇಂಡಸ್ಟ್ರೀಸ್ ಕೂಡ ಎಲ್ಲ ಆಗಿದೆ.
ಅದಕ್ಕೊಂದು ಪ್ಲ್ಯಾಂಡ್ ಆಗಬೇಕು ಅಂತ ಮೊನ್ನೆ ತಾನೇ ನಾನು ರೀಸೆಂಟಾಗಿ ಬಿ ಎಂ ಆರ್ ಡಿಯವ್ರನ್ನ ಎಲ್ಲ ಕರ್ಕೊಂಡೋಗಿ ಕೆಲವು ಸೈಟ್ಗಳು ಕೂಡ ನಾನು ವಿಸಿಟ್ ಮಾಡಿದ್ದೀನಿ. ನಿಮ್ಗೆ ಸ್ಯಾಟಲೈಟ್ ಟೌನ್ ಮಾಡಿಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಏರಿಯಾಸ್ನ ವಿಸಿಟ್ ಮಾಡಿದ್ದೀನಿ, ಎಲ್ಲೆಲ್ಲಿ ಜಾಗ ಇದೆಯೋ ಅದರ ಜೊತೆಗೆ ಲಾಜಿಸ್ಟಿಕ್ ಪಾರ್ಕ್ ಕೂಡ ಬರ್ತಾ ಇದೆ, ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಎಲ್ಲ ಬರ್ತಾ ಇದೆ. ತಮ್ಮ ಗಮನ ತಮ್ಮ ಸಲಹೆನ ಇಟ್ಕೊಂಡು ಖಂಡಿತ ಒಂದು ಮಾಡೆಲ್ ಆಗಿ ನಿಮ್ಮ ದೊಡ್ಡಬಳ್ಳಾಪುರಕ್ಕೆ ಒಂದು ವಿಶೇಷವಾದಂಥ ಗಮನ ಹರಿಸ್ತೀವಿ. ಏನಾದ್ರು ಇದನ್ನ ಅಪ್ಗ್ರೇಡ್ ಮಾಡಬೇಕು ಅಂತಂದ್ರೆ ಅದ್ರ ಪ್ರಕಾರ ಪಾಪ್ಯುಲೇಷನ್ ಇತ್ತು ಅಂತಂದ್ರೆ ನಿಮ್ಮ ಪ್ರಸ್ತಾವನೆ ಇತ್ತು ಅಂತಂದ್ರೆ ಅಪ್ಗ್ರೇಡ್ ಮಾಡೋಕ್ಕೆ ನಂದೇನು ಅಭ್ಯಂತರ ಇಲ್ಲ, ಬಟ್ ಅದು ನಾರ್ಮ್ಸ್ ಇರ್ತದೆ. ಎಷ್ಟಿರಬೇಕು ಒಂದು ಟೌನ್ಗೆ 1 ಲಕ್ಷ ಏನೋ ಇರಬೇಕು ಅಂತ ಕಾಣ್ತದೆ, 50 ಲಕ್ಷ 5 ಲಕ್ಷ ಇದು 1 ಲಕ್ಷ ಇದ್ರೆ ಎಷ್ಟು 50,000 ಇದ್ರೆ ಎಷ್ಟು ಅಂತ ಹೇಳಿ ಕೆಲವು ನಾರ್ಮ್ಸ್ ಇದೆ. ಆ ನಾರ್ಮ್ಸ್ ಗಬ್ದಲ್ಲಿ ಇಟ್ಕೊಂಡು ಲೆಟ್ ಅಸ್ ಲುಕ್ ಸರ್ ಸಚಿವ ಕಾಂಟ್ ಆಡ್. ನಾನು ಒಂದೇ ನೇರವಾಗಿ ಹೇಳ್ತಾ ಇದ್ದೀನಿ, ದೊಡ್ಡಬಳ್ಳಾಪುರನಾಗ್ಲಿ ದೇವನಹಳ್ಳಿನಾಗ್ಲಿ ಹೊಸಕೋಟೆನಾಗ್ಲಿ ಇವತ್ತಿಗೆ ನಾವು ಇವತ್ತು ಏನು ಬಿಲ್ ತಂದಿದ್ದೀವಿ 10 ವರೆಗೂ ಮಾಡಬಹುದು ಅಂತ ಇಟ್ಕೊಂಡಿದ್ದೀವಿ, ಹೊರತು ಮಾಡಕ್ಕಂತೂ ಇಟ್ ಇಸ್ ನಾಟ್ ಪಾಸಿಬಲ್ ನಾವು. ಬಟ್ ಮುಂದಕ್ಕೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಸುಮ್ಮನೆ ಒಂದು ಆಪ್ಷನ್ 1 to 10 ಅಂತ. ಬಟ್ ಬೆಂಗಳೂರಿನ ಅಡ್ಮಿನಿಸ್ಟ್ರೇಷನ್ಗೆ ನಿಮ್ಮ ಹತ್ರ ಎಲ್ಲ ನಮ್ಮ ಶಾಸಕರಿಗೆ ಐ ಡೋಂಟ್ ವಾಂಟ್ ಟು ನಮ್ಮ ಸರ್ಕಾರದವರು ಏಕದಮ್ ಏಕಾಏಕಿ ಅದನ್ನ ತಂದು ಇಡಕ್ತಾರೆ. ಐ ವಾಂಟ್ ಟು ಲೀವ್ ಟು ದೆಮ್. ವಿತೌಟ್ ಡಿಸ್ಕಸಿಂಗ್ ವಿತ್ ಆಲ್ ಆಫ್ ಯು, ವಿತೌಟ್ ಟೇಕಿಂಗ್ ಆಲ್ ಆಫ್ ಯು ಇನ್ ಟು ಕಾನ್ಫಿಡೆನ್ಸ್, ವಿತೌಟ್ ಟೇಕಿಂಗ್ ಯುವರ್ ಅಡ್ವೈಸ್, ಐ ವಿಲ್ ನಾಟ್ ಡೂ ಇಟ್ ಎನಿಥಿಂಗ್. ಡೋಂಟ್ ವರಿ. ನನಗೆ ಯಾಕೆಂದ್ರೆ ಕ್ಲಾರಿಫಿಕೇಶನ್ ಇಲ್ಲಿರ್ತೀರಿ ಇರಲ್ಲ, ದಟ್ ಇಸ್ ನಾಟ್ ಎ ಡಿಫ್ರೆಂಟ್ ಕ್ವಶನ್. ಬೆಂಗಳೂರಿನ ಬೇಸಿಕ್ ಫೌಂಡೇಶನ್ ಹಾಳಾಗಬಾರದು. ನಮ್ದು ಏನಿದೆ ವಿಚಾರ ತಿಳಿಸ್ತೀವಿ, ನೀವೇನಿದೆ ಹೇಳಿ, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ವಿ ವಿಲ್ ಡಿಸ್ಕಸ್. ಬಟ್ ಗ್ರೇಟರ್ ಬೆಂಗಳೂರಿಗೆ ನಿಮ್ಮ ತಾಲೂಕುಗಳನ್ನ ಸದ್ಯಕ್ಕೆ ಸೇರ್ಸಕ್ ಸಾಧ್ಯ ಇಲ್ಲ. 100 ಹಳ್ಳಿಗಳನ್ನ ಸೇರಿಸಿ ಅವ್ರಿಗೆ ನಾವು ವ್ಯವಸ್ಥೆ ಫಸ್ಟ್ ಈಗ ಸೇರಿಸಿರುವಂತಹ 100 ಹಳ್ಳಿ ಈ ಜಾಗ ಅಕ್ಕಪಕ್ಕ ಎಲೆಕ್ಟ್ರಾನಿಕ್ ಸಿಟಿ ಬಾರ್ಡರ್ಗಳನ್ನ ಏನೇನು ಸೇರಿಸಿಕೊಂಡು ಬೆಂಗಳೂರಿನ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಕ್ಕೆ ಈ ಎಲ್ಲಾ ಶಾಸಕರುಗಳೆಲ್ಲ ಏನ್ ಹೇಳ್ತಾರೆ ಅವ್ರ ಮಾತು ಕೇಳ್ಬಿಟ್ಟು ವಿಲ್ ಟೇಕ್ ಎ ಕಾಲ್. ನಿಮ್ಗೆ ಸ್ಯಾಟಲೈಟ್ ಟೌನ್ ವಿಚಾರದಲ್ಲಿ ವಿಲ್ ಡಿಸ್ಕಸ್ ಸರ್. ಥ್ಯಾಂಕ್ ಯು ಸರ್. ಸಚಿವರು ತುಂಬಾ ಸ್ಪಷ್ಟವಾಗಿ ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವುದೇ ತಾಲೂಕನ್ನ ಸೇರಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ, ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಸರ್. ಬಟ್ ನಮ್ಮ ಸಿಎಂಸಿ ಉದಾಹರಣೆಗೆ ಸರ್, ಗ್ರೇಟ್ 2 ಸಿಎಂಸಿ ಸರ್, 2011 ಸೆನ್ಸಸ್ ಅಲ್ಲಿ 95,000 ಜನಸಂಖ್ಯೆ ಇತ್ತು, ಗ್ರೇಡ್ 1 ಆಗಕ್ಕೆ 1 ಲಕ್ಷ ಆಗ್ಬೇಕು ಸರ್. 2011 ಇವತ್ತಿಗೆ ಕ್ಯೂಮುಲೇಟಿವ್ ನಾರ್ಮಲ್ ಗ್ರೋತ್ ತಗೊಂಡ್ವಿ ಅಂದ್ರೂ ಆಲ್ರೆಡಿ 1.5 ಲಕ್ಷಕ್ಕೆ ಬಂದಿದೀವಿ ಸರ್. ಬಟ್ ಸರ್ಕಾರ ವಿತೌಟ್ ಸೆನ್ಸಸ್ ಯಾವುದೇ ಅಪ್ಗ್ರೇಡ್ ಅನ್ನ ಮಾಡ್ತಿಲ್ಲ, ವಿತೌಟ್ ಸೆನ್ಸಸ್ ಯಾವುದೇ ಅಪ್ಗ್ರೇಡ್ ಮಾಡ್ತಿಲ್ಲ. ಒಂದ್ ಸೆಕೆಂಡ್ ಸರ್, ಗ್ರೇಡ್ 2 ನಗರಸಭೆಗೆ 30 ಕೋಟಿ ಕೊಡ್ತಾರೆ, ಗ್ರೇಡ್ 1 ಆದ್ರೆ 100 ಕೋಟಿ ಕೊಡ್ತಾರೆ. ಹಾಗಾಗಿ ನಾವು ತುಂಬಾ ಪಾಪ್ಯುಲೇಷನ್ ಗ್ರೇಡ್ 1 ಗಿಂತ ಜಾಸ್ತಿ ಇದ್ರು ನಮಗ್ ಕೊಡಕ್ ಆಗ್ತಿಲ್ಲ. ಹಾಗಾಗಿ ಏನು ಸ್ಯಾಟಲೈಟ್ ಟೌನ್ ತಾವು ತಾವು ವಿಸಿಟ್ ಮಾಡಿದೀರಾ? ಆದ್ರೆ ನನಗೊಂದ್ ಕಳಿ, ನಾನು ಒಬ್ಬ ಯುವ ನಿಮ್ಮಂತವ್ರ ಹತ್ರ ಕಲಿಯೋ ಜಾಸ್ತಿ ಇದೆ. ಬರೋವಾಗ ಅಧಿಕಾರಿಗಳು ಮಾಹಿತಿನೂ ಶಾಸಕರು ಕೊಡಲ್ಲಣ್ಣ ನಿಮ್ಮ ಇವರು ಅಷ್ಟೇ. ದಯವಿಟ್ಟು ನೆಕ್ಸ್ಟ್ ಟೈಮ್ ನಮ್ಮನ್ನು ಕರೆದ್ರೆ ತಮ್ಮ ಜೊತೆ ಬರ್ತೀವಿ, ತಮ್ಮನ್ನು ಸ್ವಾಗತ ಮಾಡ್ತೀವಿ ತಾಲೂಕಿಗೆ. ಹಾಗಾಗಿ ದಯವಿಟ್ಟು ತಾವೇನ್ ಸ್ಯಾಟಲೈಟ್ ಟೌನ್ಶಿಪ್ ಹೇಳಿದ್ದೀರಾ ಅದನ್ನ ಅತಿ ತುರ್ತಾಗಿ ಈ ವರ್ಷದಲ್ಲಿ ಅನುಷ್ಠಾನ ಮಾಡಿ ದೊಡ್ಡಬಳ್ಳಾಪುರಕ್ಕೆ ಮತ್ತು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ನಗರಗಳಿಗೆ ಸ್ಯಾಟಲೈಟ್ ಟೌನ್ಶಿಪ್ ಅನ್ನ ಕೊಟ್ಟು ಮೂಲಭೂತ ಸೌಕರ್ಯಗಳಿಗೆ ಸಹಕಾರ ಕೊಡ್ರಿ. ಇಂಪಾರ್ಟೆಂಟ್ ಪ್ರಕಟಣೆ ಆಗ್ಬೋದು, ಪರಿಶೀಲನೆ ಮಾಡ್ತೀವಿ.